ಕಾಳಗಿ ತಾಲೂಕಿನ ಎಲ್ಲೆಡೆ ಸುರಿದ ಮಳೆಗೆ ದಕ್ಷಿಣ ಕಾಶಿ ನೀಲಕಂಠ ಕಾಳೇಶ್ವರ ದೇವಸ್ಥಾನ ಅರ್ಧ ಮುಳುಗಡೆಯಾಗಿ ಅಮಾವಾಸ್ಯೆ ನಿಮಿತ್ತವಾಗಿ ದೇವಸ್ಥಾನಕ್ಕೆ ಬಂದ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಇತರ ಜಿಲ್ಲೆಯಿಂದ ಬಂದ ಭಕ್ತರಿಗೆ ದರ್ಶನ ಸಿಗದೆ ದೂರದಿಂದ ಪೂಜೆ ಮಾಡಿ ಹೊರಟರು ಮತ್ತು ಬೆಣ್ಣೆತೋರ ಜಲಾಶಯದಿಂದ 21 ಕ್ಯೂಸೆಕ್ಸ್ ನೀರು ಬಿಟ್ಟ ಕಾರಣ ಹೆಬ್ಬಾಳ, ಚಿಂಚೋಳಿ, ಹೆಚ್ ಕಣಸೋರ, ಡೊಣ್ಣೂರ, ಮಲಗಣ ನೀರಿನಲ್ಲಿ ಸಂಪೂರ್ಣ ಮುಳುಗಿ ಹೋಗಿವೆ ಹಾಗೂ ಕಾಳಗಿ ರೌದ್ರಾವರ್ಧತಿ ನದಿ ತುಂಬಿ ಹರಿಯುತ್ತಲೇ ಸೇಡಂ, ಕೊಡದೂರ, ಮಂಗಲಗಿ, ಸಾಲಹಳ್ಳಿ, ಚಿತ್ತಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ನೀರು ಹರಿದ ಕಾರಣ ಸಂಪರ್ಕ ಕಡಿತವಾಗಿದೆ. ವರದಿ ಶ್ರೀಮಂತ್, ಕಾಳಗಿ.